ವಾಯುಭಾರ ಕುಸಿತದಿಂದ ಕರ್ನಾಟಕದಲ್ಲಿ ವಾತಾವರಣ ತಂಪಾಗಿದೆ ನಿಜ, ಆದರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಶುರುವಾಯಿತು ಬಿಸಿ ಬಿಸಿ ಬೆಳವಣಿಗೆಗಳು ರಾಜಕೀಯ ಪಕ್ಷದಲ್ಲಿ. ಸಿದ್ದರಾಮಯ್ಯನವರ ಭದ್ರಕೋಟೆಯಲ್ಲಿ ಅಮಿತ್ ಶಾ, ಇನ್ನೊಂದು ಕಡೆ ಗುಂಡ್ಲುಪೇಟೆಯಲ್ಲಿ ರೆಸಾರ್ಟ್ನಲ್ಲಿ ಮುಖ್ಯಮಂತ್ರಿಗಳು ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ನನ್ನನ್ನು ಯಾರು ಸೋಲಿಸ್ತಾರ ಅದೂ ನೋಡ್ತೀನಿ. ನಾನು ಚಾಮುಂಡೇಶ್ವರಿ ಸ್ಪರ್ಧೆ ಆ ಕ್ಷೇತ್ರದಿಂದ ಮಾಡೇ ಮಾಡ್ತೀನಿ. ನನ್ನ ಮಗ ಯತೀಂದ್ರನನ್ನು ಕೂಡ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ಕಳೆದ ಬಾರಿ ನನ್ನನ್ನು ಗೆಲ್ಲಿಸಿದ ಹಾಗೆಯೇ ಅವನನ್ನೂ ಆಯ್ಕೆ ಮಾಡಿ. ವರುಣ ಕಾಂಗ್ರೆಸ್ ಮುಖಂಡರಿಗೆ ಸಿದ್ದರಾಮಯ್ಯನವರು ಸೂಚನೆ ಕೊಡ್ತಿದ್ದಾರೆ. ಇತ್ತ ಚಾಮುಂಡೇಶ್ವರಿ ಕಾಂಗ್ರೆಸ್ ಮುಖಂಡರ ಜೊತೆ ಕೂಡ ಚರ್ಚೆ ನಡೀತಾ ಇದೆ. ಸಂಜೆ ಎರಡನೇ ಸುತ್ತಿನ ಮಾತುಕತೆ ಕೂಡ ಮುಖ್ಯಮಂತ್ರಿಗಳು ನಡೆಸುತ್ತಾರೆ. ಇದು ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್, ಮೈಸೂರು ಭಾಗದಿಂದ ಬರ್ತಾ ಇರೋದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರೋಹಿತ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಆಫ್ಟರ್ನೂನ್ ರೋಹಿತ್. ಓಕೆ, ರೋಹಿತ್ ಜೊತೆ ಮತ್ತೆ ಸಂಪರ್ಕ ಸಾಧ್ಯ ಆಗುತ್ತೆ. ನೀವು ನೋಡ್ತಿರುವಂಥ ಬೆಳವಣಿಗೆಗಳು, ಕುಟುಂಬದವ್ರ ಜೊತೆ ಒಂದಿನ ರೆಸ್ಟ್ ಮಾಡ್ತೀನಿ ಅಂದಿದ್ರು, ಆದರೆ ರೆಸ್ಟ್ ಬರೀ ಬೆಳಗ್ಗೆ 1 ಅವರ್ಗೋ 2 ಅವರ್ಸ್ಗೋ ಅಷ್ಟೇ ಸೀಮಿತವಾಗಿದೆ ಅನಿಸುತ್ತೆ. ಅದಾದಮೇಲೆ ಅದೇ ಸೆರಾಯ್ ರೆಸಾರ್ಟ್ನಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಕಾಂಗ್ರೆಸ್ ಆ ಭಾಗದ ಮುಖಂಡರ ಜೊತೆ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಈಗ ನನ್ನ ಸಹೋದ್ಯೋಗಿ ರೋಹಿತ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ರೋಹಿತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ರೋಹಿತ್, ಕ್ಯಾನ್ ಯು ಹಿಯರ್ ಮೀ? ಜಿದ್ದಾ ಜಿದ್ದು ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ ಅನ್ಸುತ್ತೆ, ಎಸ್ಪೆಷಲಿ ಮೈಸೂರು ಭಾಗದಲ್ಲಿ ಎಲ್ಲ ರಾಜಕೀಯ ಮುಖಂಡರು ಅಲ್ಲೇ ಇದ್ದಾರೆ. ಏನ್ ನಡೀತಿದೆ ಅಲ್ಲಿ? ಖಂಡಿತ ಹರೀಶ್ ನಾಗರಾಜ್, ಏನಂತಂದ್ರೆ ಇಂದು ಇವತ್ತಿನ ರೆಸಾರ್ಟ್ ರಾಜಕೀಯ ಅಂತ ಹೇಳ್ಬೋದಾಗಿದೆ. ಏನು ಮಾಡಕ್ಕೋಸ್ಕರ ಇದ್ದೀನಿ ಅಂತ ಸಿಎಂ ನೆನ್ನೆ ಹೇಳಿದ್ರು, ಆದ್ರೆ ಇವತ್ತು ಸಂಪೂರ್ಣವಾಗಿ ಅದು ರೆಸಾರ್ಟ್ ರಾಜಕಾರಣದ್ದು. ಏನು ಚಾಮುಂಡೇಶ್ವರಿ ಮತ್ತೆ ಹೊರಗಡೆ ಕ್ಷೇತ್ರದಲ್ಲಿ ಗೆಲ್ಲಲು ಅಂದ್ರೆ ಸಿಎಂ ಗೆಲ್ಲಲು ಸಾಕಷ್ಟು ರಣತಂತ್ರಗಳು ನಡೀತಾ ಇದೆ. ಬೆಳಗ್ಗೆಯಿಂದ ಏನು ವರುಣ ಕ್ಷೇತ್ರ ಅಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರದ ಭಾಗದ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದ್ರು ಸಿಎಂ. ಈಗ ಏನಂತಂದ್ರೆ ವರುಣದ ಕಾರ್ಯಕರ್ತರೊಂದಿಗೆ ಸಭೆ ನಡೆಸ್ತಾ ಇದ್ದಾರೆ. ಏನು ಈಗ ತಾನೇ ಯತೀಂದ್ರ ಅವರು ರೆಸಾರ್ಟ್ಗೆ ಆಗಮಿಸಿದ್ದಾರೆ. ರೆಸಾರ್ಟ್ಗೆ ಆಗಮಿಸಿದ ತಕ್ಷಣ ತಮ್ಮ ಪುತ್ರನ ಗೆಲ್ಲಿಸುವ ಜವಾಬ್ದಾರಿ. ರೈಟ್ ರೋಹಿತ್, ಅಲ್ಲಿ ಕಮ್ ಬ್ಯಾಕ್ ಟು ಯು. ಅಲ್ಲಿ ಬೆಳವಣಿಗೆ ಬಗ್ಗೆ ಮತ್ತೆ ಕನೆಕ್ಟ್ ಮಾಡಿ ನಿಮ್ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಇದು ನೀವು ನೋಡ್ತಿರೋದು ಗುಂಡ್ಲುಪೇಟೆಯ ಸೆರಾಯ್ ರೆಸಾರ್ಟ್. ಅಲ್ಲಿ ಸುತ್ತಮುತ್ತ ಮಾನ್ಯ ಮುಖ್ಯಮಂತ್ರಿಗಳು ಅವರ ಕುಟುಂಬದವ್ರ ಜೊತೆ ಬೆಳಗ್ಗೆ ಒಂದಷ್ಟು ಬಂಡೀಪುರ ಆ ಭಾಗದಲ್ಲಿ ಸಫಾರಿ ಹೋಗಿದ್ರು ಅಂತ ಕೇಳ್ಪಟ್ವಿ. ಅದಾದ್ಮೇಲೆ ಈಗ ಮೀಟಿಂಗ್ ಮೇಲೆ ಮೀಟಿಂಗ್ ಶುರುವಾಗಿದೆ. ನನ್ನನ್ನು ಗೆಲ್ಲಿಸಬೇಕು, ನನ್ನ ಮಗನನ್ನು ಕೂಡ ಗೆಲ್ಲಿಸಿ ಅಂತ ಆ ಭಾಗದ ಕಾಂಗ್ರೆಸ್ ಮುಖಂಡರಿಗೆ ಸೂಚನೆಯನ್ನು ಕೂಡ ಕೊಡ್ತಿದ್ದಾರೆ. ಈ ನಡುವೆ ಮೈಸೂರಿಗೆ ಶಿಫ್ಟ್ ಆಗೋದಾದ್ರೆ ಈ ಕ್ಷಣ ನೇರವಾಗಿ ಹೋಗ್ತಿದ್ದೀನಿ. ಭಾರತೀಯ ಜನತಾ ಪಕ್ಷದ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಜನಶಕ್ತಿ ಸಮಾವೇಶದಲ್ಲಿ ಮಾತಾಡ್ತಿದ್ದಾರೆ ಲೈವ್ ಪಬ್ಲಿಕ್ ಟಿವಿ ಸ್ಕ್ರೀನ್ನಲ್ಲಿ. ನವಶಕ್ತಿ ಸಮಾವೇಶದಲ್ಲಿ ಪ್ರೇರಣಾದಾಯಕವಾದಂತಹ ಮಾರ್ಗದರ್ಶನವನ್ನು ಕೊಟ್ಟಂತಹ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯ ಚೇತನಾದಂತಹ ಅಮಿತ್ ಶಾ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಈಗ ವಂದನಾರ್ಪಣೆಯನ್ನ ಮೈಸೂರು ನಗರ ಪ್ರಧಾನ ಕಾರ್ಯದರ್ಶಿ ಎಂ ಸತೀಶ್ ಅವರು ನಡೆಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು, ಅಭಿಮಾನಿಗಳು, ವಿದೇಶಿಗಳು ಸಹ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಪೊಲೀಸ್ ಸಿಬ್ಬಂದಿಗಳಿಗೆ ಧನ್ಯವಾದ ಸಲ್ಲಿಸಲು ಸಹ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಭಾರತೀಯ ಜನತಾ ಪಾರ್ಟಿ ಅಪ್ನಿ ಸ್ಥಾಪನಾ ಜನಸಂಘ ಲೇಕರ್ ಆಜ್ ತಕ್ ಏಕ ಅಲಗ್ ಪ್ರಕಾರ ಚಲನೆ ವಾಲಿ ಪಾರ್ಟಿ ನೇತಾವಕ್ಕೆ ಆಧಾರ ಪರ ಚುನಾವ್ ಜಿತಾ ಜಾತಾ ಹೈ ಮಗರ್ ಮುಜೆ ಮಾಲೂಮ್ ಹೈ ಭಾರತೀಯ ಜನತಾ ಪಾರ್ಟಿ ಮೇ ಚುನಾವ್ ಮೇರೆ ಬೂತ್ ಕೆ ನವ ಶಕ್ತಿ ಸಮ್ಮೇಲನ್ ಕೆ ಕಾರ್ಯಕರ್ತಾವಕ್ಕೆ ಆಧಾರ ಪರ ಜಿತಾ ಜಾತಾ ಹೈ. ಜೊ ಚುನಾವ್ ಕಿ ಘೋಷಣಾ ಹೋ ಚುಕಿ ಹೈ 12 ತಾರೀಖ ಕೋ ಯೇ ಮಹಾನ್ ಕರ್ನಾಟಕ ಕಿ ಜನತಾ ಯೇ ತಯ ಕರ್ನೆ ವಾಲಿ ಹೈ कि अगले 5 साल के लिए सरकार किसकी बने और हम भारतीय जनता पार्टी के कार्यकर्ता एक चुनाव में परिवर्तन चाहते हैं. मगर परिवर्तन सत्ता का परिवर्तन नहीं चाहते हैं. कोई विधायक को बदलकर दूसरे विधायक नहीं लाना है. कोई मंत्री बदलकर दूसरे को मंत्री नहीं बनाना है. सिर्फ ಸಿದ್ದರಾಮಯ್ಯ ಕೋ ಬದಲ್ಕರ್ ಯಡಿಯೂರಪ್ಪ ಜಿ ಕೋ ಮುಖ್ಯಮಂತ್ರಿ ನೀ ಬನಾನಾ ಹೈ. ಹಮ್ ಪರಿವರ್ತನ್ ಕರ್ನಾ ಚಾಹತೆ ಹೈ ಕರ್ನಾಟಕ ಕೆ ವಿಕಾಸ್ ಕೆ ಲಿಯೆ, ಕರ್ನಾಟಕ ಕೆ ಯುವಾ ಕೆ ಲಿಯೆ, ಕರ್ನಾಟಕ ಕಿ ಮಹಿಳಾ ಕೆ ಲಿಯೆ, ದಲಿತ ಔರ್ ಆದಿವಾಸಿ ಕೆ ಲಿಯೆ, ಕರ್ನಾಟಕ ಕೆ ಕಿಸಾನ್ ಕೆ ಲಿಯೆ ಹಮ್ ಸತ್ತಾ ಮೇ ಪರಿವರ್ತನ್ ಕರ್ನಾ ಚಾಹತೆ ಹೈ. ಕರ್ನಾಟಕ ಕೋ ಆಗೆ ಲೆ ಜಾನೆ ಕಾ ಕಾಮ್ ಕಾಂಗ್ರೆಸ್ ಪಾರ್ಟಿ ನಹಿ ಕರ್ ಸಕ್ತಿ. ಕಾಂಗ್ರೆಸ್ ಅಬ್ ಭ್ರಷ್ಟಾಚಾರ ಹಿಂಸಾ ಕಾ ಪ್ರತೀಕ ಬನ್ ಚುಕಿ ಹೈ.
जेडीएस कांग्रेस को बदल नहीं सकती, वो कांग्रेस की जगह सरकार बनाने की क्षमता नहीं रख सकते। कुछ जगह पे सीटें जो प्राप्त कर सकते हैं, इक्का दुक्का एमएलए जिता सकते हैं, कांग्रेस को उखाड़ फेंकने में जेडीएस समर्थ नहीं है। अगर कर्नाटक की जनता चाहती है कांग्रेस को उखाड़ फेंकना है, सरकार बदलनी है, सिद्धरमैया को हटाना है, तो भारतीय जनता पार्टी को जिताना पड़ेगा, श्री येदियुरप्पा जी को मुख्यमंत्री बनाना पड़ेगा। अब ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರಿನಲ್ಲಿ ಶಕ್ತಿ ಪ್ರದರ್ಶನ ಕೇಳಿದಿರುವಂತಹ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಹತ್ಯೆಯಾದ ಆರ್ಎಸ್ಎಸ್ ಕಾರ್ಯಕರ್ತ ಕ್ಯಾತಮಾರನಹಳ್ಳಿಯ ರಾಜು ಮನೆಗೆ ಭೇಟಿ ಕೊಟ್ಟರು. ಈ ಸಂದರ್ಭದಲ್ಲಿ ಅವರ ತಾಯಿ ಚಂದ್ರಮ್ಮ ಮಗನ ಹತ್ಯೆ ಪ್ರಕರಣವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆ ನಡೆಸಬೇಕು, ಹತ್ಯೆ ಮಾಡಿದ ಎಲ್ಲರನ್ನು ಕೂಡ ಬಂಧಿಸಬೇಕು, ರಾಜು ತಮ್ಮ ಚಂದ್ರನಿಗೆ ಕಾಯಂ ಕೆಲಸ ಕೊಡಿಸಬೇಕು ಅಂತ ಅಮಿತ್ ಶಾ ಹತ್ರ ಮನವಿ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅಮಿತ್ ಶಾ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೂ ಕಾರ್ಯಕರ್ತರ ಸಾಲು ಸಾಲು ಹತ್ಯೆ ನಡೆದಿದೆ, ಹತ್ಯೆ ಮಾಡಿದವರನ್ನ ಹೊರಗೆ ಬಿಟ್ಟು ಮತ್ತೆ ಮಾಡುವಂತೆ ಸರ್ಕಾರ ಅವರನ್ನ ಪ್ರೇರೇಪಿಸ್ತಾ ಇದೆ. ನಮ್ಮ ಸರ್ಕಾರ ಬಂದ ಮೇಲೆ ಹತ್ಯೆ ಆರೋಪಿಗಳು ಪಾತಾಳದಲ್ಲಿದ್ದರು, ಹುಡುಕಿ ಘೋರ ಶಿಕ್ಷೆ ವಿಧಿಸುವಂತೆ ಮಾಡ್ತೀವಿ ಅಂತ ಗುಡುಗಿದರು. ಕೋಯಿ ಪ್ರಕಾರ कठोर कदम नहीं उठा रहे, हत्यारों को शहर में छुड़वाने का काम हो रहा है, खुलेआम घूम रहे हैं और उनको फिर से हत्या करने का मौका दिया जा रहा है। अगर ऐसा समझते हैं कि लंबे समय तक ये चलता रहेगा तो मैं आज भारतीय जनता पार्टी के सभी कार्यकर्ता और कर्नाटक की जनता को कहना चाहता हूं कि सिद्धरामैया सरकार का समय अब समाप्त हो चुका है। जैसे ही भारतीय जनता पार्टी की सरकार बनती है, ये सभी हत्यारों को पाताल में से भी ढूंढकर जेल के पीछे पहुंचाने का काम किया जाएगा और उनको कठोर से कठोर दंड मिले, इसके लिए भारतीय जनता पार्टी की येदियुरप्पा सरकार काम करेगी। मैं आज राजू को प्रतीक मानकर हमारे उन सभी 24 कार्यकर्ताओं के परिवारजनों को हृदय से सांत्वना देना चाहता हूं और भरोसा भी दिलाना चाहता हूं कि जिन्होंने हमारे कार्यकर्ता ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಊರಲ್ಲಿ ಪ್ರವಾಸದಲ್ಲಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ. ಸುತ್ತೂರು ಶ್ರೀಗಳನ್ನ ಬೆಳಗ್ಗೆ ಭೇಟಿ ಮಾಡಿದ್ರು. ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿರುವಂತಹ ಸುತ್ತೂರು ಶಾಖಾ ಮಠದಲ್ಲಿ ಸ್ವಾಮೀಜಿ ಜೊತೆಗೆ ಸಮಾಲೋಚನೆ ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಸಚಿವ ಅನಂತಕುಮಾರ್, ಸಿಟಿ ರವಿ ಕೂಡ ಇದ್ರು. ಭೇಟಿಯ ಸ್ಮರಣಾರ್ಥ ಸುತ್ತೂರು ಶ್ರೀಗಳು ಸಂಪ್ರದಾಯದಂತೆ ಶಾ ಅವರ ಕೊರಳಿಗೆ ರುದ್ರಾಕ್ಷಿ ಮಾಲೆ ಹಾಕಿದ್ರು. ಆದರೆ 2 ನಿಮಿಷಕ್ಕೆ ಶಾ ಅದನ್ನು ತೆಗೆದರು.